ಟಿಕೆಟ್ ಗೊಂದಲದ ನಡುವೆ ಸ್ವಕ್ಷೇತ್ರದ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಎರಡನೇ ಪಟ್ಟಿ ಬಿಡುಗಡೆ ಗೊಂದಲದ ಬೆನ್ನಲ್ಲೇ ಇದೀಗ ಕ್ಷೇತ್ರದ ಸುತ್ತಾಟವನ್ನು ಆರಂಭಿಸಿದ್ದಾರೆ. ರಾಜ್ಯ ಸುತ್ತಾಟದ ಜೊತೆ ಜೊತೆಗೆ ಸ್ವಕ್ಷೇತ್ರದ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಟಿಕೆಟ್ ಗೊಂದಲದ ನಡುವೆ ಸ್ವಕ್ಷೇತ್ರದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಡೀ ರಾಜ್ಯವನ್ನು ಸುತ್ತಾಡುವುದರ ಜೊತೆಗೆ ಸ್ವಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಸುಣ್ಣಘಟ್ಟ ಗ್ರಾಮಸ್ಥರಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. भारी टिकेट गोंदल इत्तु एरडने पट्टी विचारक्के संबंधपट्टंते एल्ला गोंदलद नडुवे इदीग स्वक्षेत्रद प्रवासवन्न हम्मिकोंडिद्दारे. एच डी कुमारस्वामी नेतृत्वदल्लि पक्ष सेर्पडे कार्यक्रम नडेयता इदे. इल्ले इर्तीनि अंतकंत मातन्न हेळि निम्म श्रम निम्म आशीर्वाद अदे नन्न रक्षे अंतकंत हेळि निम्म ओंदेरडु मातु मुगिस्तीनि. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಕುಮಾರಸ್ವಾಮಿ ಅವರು ಇಡೀ ರಾಜ್ಯವನ್ನ ಸುತ್ತಾಡಿ ಇವತ್ತು ಸ್ವಕ್ಷೇತ್ರದ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಯಾವ್ಯಾವ ಪಕ್ಷದ ಮುಖಂಡರು ಇವತ್ತು ಜೆಡಿಎಸ್ ಅನ್ನ ಸೇರ್ಪಡೆಗೊಂಡ್ರು, ಅಲ್ಲಿಯ ಅಭಿಪ್ರಾಯ ಹೇಗಿದೆ? ಖಂಡಿತವಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣದ ಸುಣ್ಣಘಟ್ಟ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಪುಟ್ಟೆ ಜನರಿಂದ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಯಾಕೆಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗ್ರಾಮಗಳಿಂದ ಕೂಡ ಜನರು ಬಂದು ಈ ಪಕ್ಷಕ್ಕೆ ಸೇರ್ಪಡೆಯನ್ನ ಗೊಂಡಿದ್ದರು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಜಿದ್ದಾಜಿದ್ದಿ ಇರುವಂತಹ ಕಾರಣದಿಂದಾಗಿ ಅಂದ್ರೆ ಹೈಜಾಕ್ ಮಾಡುವಂತಹ ಕೆಲಸವನ್ನ ಎಲ್ಲಾ ಪಕ್ಷಗಳು ಕೂಡ ಮಾಡ್ತಾ ಇದೆ. ಜೊತೆ ಜೊತೆಗೆ ಜೆಡಿಎಸ್ ಕೂಡ ಅದೇ ರೀತಿ ಒಂದು ಕಾರ್ಯಕ್ರಮಗಳನ್ನ ಮುಂದಿಟ್ಟು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷ ಸೇರ್ಪಡೆಯನ್ನ ಮಾಡಿಕೊಂಡು ಸಿಪಿ ಯೋಗೇಶ್ವರ ಅವರಿಗೆ ಟಾಂಗ್ ಅನ್ನು ಕೊಟ್ಟಿರುವಂತದ್ದು. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಟಿಕೆಟ್ ಗೊಂದಲದ ನಡುವೆ ತಮ್ಮ ಕ್ಷೇತ್ರದ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು.